ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಅದೇ ರೀತಿ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀಟ್ ಅದೇ ರೀತಿ ಸಿಇಟಿ ಸ್ಟ್ಯಾಂಡರ್ಡ್ ಅನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಸ್ ಎಕ್ಸ್ಪೆಕ್ಟೆಡ್ ನಾನು ನಿಮಗೆ ಹೇಳಿದ್ದೆ, ಲೇಟ್ ಆಗುತ್ತೆ, ಲೇಟ್ ಮಾಡಲೇಬೇಕಾಗುತ್ತೆ. MCC ಕೌನ್ಸಿಲ್ ನಡೀತಾ ಇದೆ, ನೀಟ್ UG ಕೂಡ ಫಸ್ಟ್ ರೌಂಡ್ ಮುಗಿಬೇಕಾಗುತ್ತೆ, ಆನಂತರ ಮಾತ್ರ ಪ್ರಾವಿಷನ್ ಇರುತ್ತೆ. ಆ ನಿಟ್ಟಿನಲ್ಲಿ ಕೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಎರಡೆರಡು ಬಾರಿ ಮಾರ್ಕ್ ಅಲಾಟ್ಮೆಂಟ್ ಮಾಡಿ ಆಸ್ ಯೂಶುವಲ್ ಡಿಲೇ ಆಗ್ಬೇಕಿತ್ತು, ಲೇಟ್ ಆಗ್ಬೇಕಿತ್ತು, ಸುಮ್ಮನೆ ವಿದ್ಯಾರ್ಥಿಗಳು ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ಮತ್ತೆ ಮಾಡ್ರಿ ಅಂತೇಳಿ ಎರಡೆರಡು ಬಾರಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಎರಡು ಬಾರಿ ಮಾರ್ಕ್ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಮೈನ್ ಆಗಿ ನೀಟ್ ವಿದ್ಯಾರ್ಥಿಗಳು ಯಾರು ಇದ್ದಾರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಬೇಕು, ಅದಕ್ಕೆ ಮತ್ತೆ ರೋಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ರಿಲೀಸ್ ಮಾಡ್ಕೊಳ್ಳಿ ಅಂತ ಅದು ಎಷ್ಟಿನ ಪ್ರೊಸೆಸ್ ನಮ್ಗೆ ಹೋಗಿರುತ್ತೆ ಗೊತ್ತಿಲ್ಲ. ಇಲ್ಲಿ ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ ಆಲ್ರೆಡಿ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಇಂದು ರಾತ್ರಿ 12 ಗಂಟೆಗೆ ಎಂಡ್ ಆಗುತ್ತೆ. ನಂತರ ಮಾಕ್ ರಿಸಲ್ಟ್ ಬಂದ್ಬಿಟ್ಟು 7ನೇ ತಾರೀಕು ಆಫ್ಟರ್ 2 PM, 7ನೇ ತಾರೀಕು ಆಫ್ಟರ್ 2 PM ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಆಸ್ ಪರ್ ಸೆಲ್ ಹೇಳಿದ್ದಾರೆ. ಈಗ ಯಾವ್ದಾದ್ರು ಯಾರು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಸಿಇಟಿ ಅವರು, ಅವ್ರದ್ದು ರಿಸಲ್ಟ್ ಕೂಡ ಬರುತ್ತೆ. ನಂತರ ಮತ್ತೆ ನೀವು ಚೇಂಜ್ ಆಪ್ಷನ್ ಎಂಟ್ರಿ ಚೇಂಜ್ ಮಾಡಬೇಕು, ರಿಯರೇಂಜ್ ಮಾಡೋದಕ್ಕೆ ಮತ್ತೆ ಟೈಮ್ ನ ಕೊಡ್ತಾರೆ. ಅಲ್ಲಿ ಇಂಜಿನಿಯರಿಂಗ್ ಬರ್ತಾರೆ, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸ್, ಬಿ ಫಾರ್ಮ್, BSc ನರ್ಸಿಂಗ್, ಜೊತೆಗೆ ಮೆಡಿಕಲ್, ಡೆಂಟಲ್, ಆಯುಷ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು 9th ಇಂದ ನಿಮಗೆ ಶುರು ಆಗುತ್ತೆ ಮಾತ್ರ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಷ್ಟು ನಿಜ ಎಷ್ಟು ಬೇಗ ಆಗುತ್ತೆ ಗೊತ್ತಿಲ್ಲ, ಬಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದನ್ನೆಲ್ಲ ಪ್ರೊಸೆಸ್ ಮುಗಿಸಿ, ರಿಜಿಸ್ಟ್ರೇಷನ್ ಮುಗಿಸಿ, ಡಾಕ್ಯುಮೆಂಟ್ ರಿಫೆಕ್ಷನ್ ಮುಗಿಸಿ, ಆಯುಷ್ ಕೂಡ ಸೀಟ್ ಅವೈಲಬಲ್ ಇದೆಯಾ ಗೊತ್ತಿಲ್ಲ, ಇದು ಸೀಟ್ ಮೆಂಟ್ಸ್ ಕೂಡ ಬಂದಿದೆಯಾ, ಪರ್ಮಿಷನ್ ತಗೊಂಡಿದ್ದಾರೆ ಆದ್ರೂ ಕೂಡ ಗೊತ್ತಿಲ್ಲ, ಈ ರೀತಿ ಕೊಟ್ಟಿದ್ದಾರೆ. ನಂತರ ಬದಲಾವಣೆ ಮಾಡಿದ್ರೆ ನೋಟಿಫೈ ಮಾಡ್ತಾರೆ. 9 ಇಂದ 11, 9 August ಇಂದ 11 August ವರೆಗೂ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಮಾರ್ಕ್ ರೌಂಡ್ ಬಂದ್ಬಿಟ್ಟು 14ನೇ ತಾರೀಕು ರಿಸಲ್ಟ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 14/8/24 ರಿಸಲ್ಟ್ ನ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೆಕೆಂಡ್ ರೌಂಡ್ದು. ನಂತರ ಮತ್ತೆ ಟೈಮ್ ನ ಕೊಡ್ತಾರಂತೆ ಎಡಿಟ್ ಟು ಆಡ್ ಎಲ್ಲ ಮಾಡೋದಕ್ಕೆ, ಎಲ್ರಿಗೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, ದಂತ ವೈದ್ಯಕೀಯ, ವೈದ್ಯಕೀಯ, ಆಯುಷ್ ಮತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಕೊಟ್ಟಿದ್ದಾರೆ, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ಬಿ ಫಾರ್ಮ್ ಎಲ್ಲರೂ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನೀವು ಪ್ರಯೋಜನ ಮಾಡ್ತಾರೆ, ಮತ್ತೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ರು 21/21 ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಆಸ್ ನಿಮಗೆ ಓಲ್ಡ್ ವಿಡಿಯೋ ನಾನು ಹೇಳಿದ್ದೆ, 20ನೇ ತಾರೀಕು ಮೇಲ್ ಕೊಡಿ, 21ನೇ ತಾರೀಕು ರಿಸಲ್ಟ್ ಕೊಡಿ ಅಂತ MCC ಅವರು ಆಲ್ರೆಡಿ ನಿಮಗೆ ಹೇಳಿದ್ರು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಅದರ ಅನ್ವಯ ಈ ರೀತಿ ಮಾಡ್ತಾ ಇದ್ದಾರೆ. 21 ನೋವು ಜಸ್ಟ್ ಇಂದು ಎಕ್ಸ್ಪೆಕ್ಟೆಡ್ ಅಷ್ಟೇ, ಅಪ್ ಟು 29/30 ಹೋಗ್ಬೋದು. ಇವರು ಎರಡನ್ನೂ ಒಟ್ಟಿಗೆ ಮಾಡಬೇಕಾಗುತ್ತೆ, ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ನೈಟ್ ಸೈಟ್ ಒಟ್ಟಿಗೆ ಮಾಡ್ತೀವಿ ಅಂತ. ಒಟ್ಟಿಗೆ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗ ಸಿಇಟಿ ಅವ್ರದ್ದು ಹಿಂದೆ ಇದಾರೆ, ನೀಟ್ ಅವ್ರದ್ದು ನಾನಾ ರೀತಿಯ ಗೊಂದಲಾಗಿ ಎಲ್ಲ ಮುಂದೆ ಹೋಗಿದ್ರು. ಈಗ ಅಲ್ಲಿ UG ಕೌನ್ಸಿಲಿಂಗ್ ಶುರು ಆಗಿ ಅದು ರೌಂಡ್ ಮುಗಿಬೇಕಾಗುತ್ತೆ, MCC ಕೂಡ ಮುಗಿಬೇಕಾಗುತ್ತೆ ಫಸ್ಟ್ ರೌಂಡ್, ನಂತರ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಬಿಗಿನ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆ ಗೆ ಬೇರೆ ಆಪ್ಷನ್ ಇರೋದಿಲ್ಲ. ಕೆ ಅವ್ರು ಏನ್ ಮಾಡಿದ್ರು, ಬೇಕಾಬಿಟ್ಟು ಈ ರೀತಿ ಮಾಡಿದ್ರು. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ, ವಿದ್ಯಾರ್ಥಿಗಳ ಟೈಮ್ ವೇಸ್ಟ್ ಮಾಡೋದಕ್ಕೆ ಈ ರೀತಿ ಎರಡೆರಡು ಬಾರಿ ಮಾಕ್ರೋದನ್ನ ಮಾಡ್ತಾ ಇದಾರೆ. ಬಿಕಾಸ್ ಎರಡು ಒಟ್ಟೆ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಎರಡೆರಡು ಬಾರಿ ಮಾಡಲೇಬೇಕಾಗುತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಬೇಗ ಆಗುತ್ತೆ ಅಂತ, ಆಯುಷ್ ಮೆಡಿಕಲ್ದೆಲ್ಲ ಬೇಗ ಮತ್ತೊಮ್ಮೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಮ್ಮೆ ಅವಕಾಶ ಕೊಟ್ಟು ವೆರಿಫಿಕೇಶನ್ ಮಾಡಿಕೊಂಡು ಅವರಿಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡೋಕೆ ಅವಕಾಶ ಕೊಟ್ಟು ಇಷ್ಟು ಬೇಗ ಆಗೋದಿಲ್ಲ, ಯೂಸ್ವಲಿ ಡಿಲೇ ಆಗುತ್ತೆ. ನನ್ನ ಪ್ರಕಾರ 21 ಅಪ್ ಟು 28/29 ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋ ಕಾಯ್ಬೋದು. ಈ ರೀತಿ ಸ್ಟೆಡಲ್ ಕೂಡ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಕೆ ಗೆ ಆಪ್ಷನ್ ಇಲ್ಲ, ಎರಡು ಕೂಡ ಒಟ್ಟಿಗೆ ಮಾಡಬೇಕು, ಬೇಗ ಮುಗಿಸ್ಬೇಕು ಅಂತ ಏನಿಲ್ಲ, ಆಲ್ರೆಡಿ ಗೈಡ್ ಲೈನ್ಸ್ ಇದೆ. ಇಲ್ಲಿ September 15th ಒಳಗೆ ಮುಗಿಸ್ಬೇಕು ಅಷ್ಟೇ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಗೆ. ಪ್ರಾಬಬ್ಲಿ ಡಿಲೇ ಆಗ್ಬೋದು. ಇಷ್ಟೆಲ್ಲ ಬೆಳವಣಿಗೆ ಕೂಡ ನಡೆದಿದೆ. ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಬೇಕಾದ್ರೆ ನಾವು ನೆಕ್ಸ್ಟ್ ಹೊಸ ಅಪ್ಡೇಟ್ ಬಂದ್ರೆ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.